ಎಸ್, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರದಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿದೆ. ರಾಜು ಖೋತಗಿ ಅನ್ನುವಂತಹ ರೈತ ಇದೀಗ ಸಾಲದ ಒಂದು ಹೊರೆಯನ್ನು ಇಳಿಸೋಕ್ಕಾಗದೆ, ಹಾಗೆ ಸಾಲ ಕೊಟ್ಟಂಥ ಮಹಿಳೆ ಮಾಡಿದಂಥ ಅಪಮಾನವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಈ ಒಂದು ಅಮಾನವೀಯ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಅವಮಾನವನ್ನು ಮಾಡಿದ್ಲಂತೆ ಸಾಲ ಕೊಟ್ಟಿದ್ದಂತಹ ಮಹಿಳೆ ರಾಜು ಖೋತಗಿ ಏನಿದ್ದಾರೆ, ಅವರ ಪತ್ನಿ ಹಾಗೆ ಪುತ್ರನನ್ನು 2 ದಿನ ಗೃಹ ಬಂಧನದಲ್ಲಿಟ್ಕೊಂಡು ಸಾಲ ವಾಪಸ್ ಮಾಡಿದ ಮೇಲೆ ಅವರನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅನ್ನ ಹಾಗೆ ನೀರನ್ನು ಕೊಡದೆ ಹಿಂಸೆ ಕೊಟ್ಟಿದ್ರಂತೆ. ಇದರಿಂದ ಬೇಸತ್ತಂತಹ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ರೈತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ರೈತ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು, ಹಾಗೆ ಎಲ್ಲಿ ಈ ಘಟನೆ ನಡೆದಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ. ನೀಡಿದ್ಲು, ಜೊತೆಗೆ ಪ್ರತಿ ತಿಂಗಳು ಕೂಡ 10% ಬಡ್ಡಿಯನ್ನ ಈ ರಾಜು ಕೊಟ್ಟಿಗೆ ರೈತ ಒಂದು ಸಿದ್ದವ್ವ ಬಯ್ಯನವರು ಅನ್ನುವಂತ ಈ ಬಡ್ಡಿ ಮಹಿಳೆಗೆ ಕೊಡ್ತಾನೆ ಬಂದಿದ್ದ. ಆದ್ರೆ ಕಳೆದ 2-3 ದಿನಗಳ ಹಿಂದೆ ಏಕಾಏಕಿ ಏನು ಈ ಸಾಲ ನೀಡಿದಂತ ಸಿದ್ದವ್ವನಿದ್ದಾಳೆ, ಆಕೆ ರೈತ ರಾಜುವನ್ನ ಮನೆಗೆ ಕರೆಸಿ ಕೂಡ್ಲೇನೆ ತಾನು ನೀಡಿದಂತ 1.5 ಲಕ್ಷವನ್ನ ಮರುಪಾವತಿ ಮಾಡಬೇಕು ಸಾಲವನ್ನ ಅಂತ ಹೇಳಿ ಒತ್ತಾಯ ಮಾಡ್ತಾಳೆ. ಆಗ 1-2 ದಿವಸ ಕಾಲಾವಕಾಶ ತೆಗೆದುಕೊಂಡಂತ ರೈತ ರಾಜು ಕೂತಿಗೆ ಏನಿದ್ದಾನೆ, 2 ದಿವಸದಲ್ಲಿ ಸಾಲವನ್ನ ವಾಪಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ 2 ದಿವಸದಲ್ಲಿ ಆತನಿಗೆ ಸಾಲ ತೀರ್ಸೋಕ್ ಆಗೋದಿಲ್ಲ ಪ್ರಿಯಾಂಕಾ. ಆಗ ಏನಂತಂದ್ರೆ ಏನು ಈ ರಾಜು ಕೂತಿಗೆ ರೈತ ಏನಿದ್ದಾನೆ, ಆತನ ಮಗ ಬಸವರಾಜು ಕೂತಿಗೆ ಮತ್ತೆ ಆತನ ಹೆಂಡತಿ ದುರ್ಗವ್ವ ಕೂತಿಗೆ ಇಬ್ಬರನ್ನು ಕೂಡ ಈ ಬಡ್ಡಿ ನೀಡದಂತ ಮಹಿಳೆ ಏನಿದ್ದಾಳೆ ಆಕೆ ಅವರ ಮನೆಗೆ ಕರೆಸ್ಕೊಂಡು ಇಬ್ಬರಿಗೂ ಕೂಡ ಅಂದ್ರೆ ರೈತನ ಹೆಂಡತಿ ಮತ್ತು ರೈತನ ಮಗನಿಗೆ ಗೃಹ ಬಂಧನದಲ್ಲಿ ಇಡ್ತಾಳೆ. 2 ದಿವಸ ಗೃಹ ಬಂಧನದಲ್ಲಿಟ್ಟು ನಂತರ ಏನಂತಂದ್ರೆ ದುಡ್ಡು ಕೊಡೋವರೆಗೂ ಕೂಡ ನೀವು ಇಲ್ಲೇ ಇರಬೇಕು ಅಂತ ಅನ್ನುವಂತ ಒತ್ತಾಯವನ್ನ ಹಾಕಿ ಅವರನ್ನ ಅಲ್ಲೇ ಮನೆಯಲ್ಲಿ ಇರಿಸ್ಕೊಂಡು ಗೃಹ ಬಂಧನದಲ್ಲಿ ಇದ್ದಂತ ಘಟನೆ ನಡೆದಿದೆ ಪ್ರಿಯಾಂಕಾ. ತದನಂತರ ಏನು ಈ ರಾಜು ಏನಿದೆ ಅಂದ್ರೆ ಆಯ್ತಾ, ಆತ ಕೂಡ ಅಲ್ಲಿ ಈ ಒಂದು ಬಡ್ಡಿ ನೀಡಿದಂತ ಮಹಿಳೆಯ ಮನೆಗೆ ಹೋದಾಗ ಆಗ ಏನಾಗತ್ತಂತಂದ್ರೆ ಆತನ ಹೆಂಡತಿ ಮತ್ತು ಮಗನನ್ನ ಬಿಟ್ಟು ಕಳಿಸ್ತಾರೆ. ಆದ್ರೆ ರೈತನನ್ನ ಅಲ್ಲಿ 1 ದಿನ ಗೃಹ ಬಂಧನದಲ್ಲಿ ಆ ಮಹಿಳೆ ಇಟ್ಕೋತಾಳೆ. ಮತ್ತೆ 6ನೇ ದಿನ ರೈತನ ಹೆಂಡತಿ ಮತ್ತು ಮಗ ಇಬ್ರು ಕೂಡ ಅಲ್ಲಿ ಏನಂತಂದ್ರೆ ಆ ಒಂದು ಮನೆಗೆ ಹೋಗ್ತಾರೆ ಬಡ್ಡಿ ನೀಡಿದಂತ ಮಹಿಳೆಯ ಮನೆಗೆ. ಆಗ ಮಹಿಳೆ ರೈತನ ಹೆಂಡತಿ ಮತ್ತು ರೈತನ ಮಗನನ್ನ ತನ್ನ ಮನೆಯಲ್ಲಿ ಇರಿಸ್ಕೊಂಡಂತ ಏನು ಬಡ್ಡಿ ನೀಡಿದಂತ ಮಹಿಳೆ ಏನಿದ್ದಾಳೆ ಬಸವ, ಆಕೆ ಆ ರೈತ ರಾಜುನನ್ನ ಬಿಟ್ಟು ಕಳಿಸ್ತಾಳೆ. ನೀನು ಹೋಗಿ ಸಾಲ ತೀರ್ಸೋವರೆಗೂ ಕೂಡ ನಿನ್ನ ಮಗ ಮತ್ತೆ ಹೆಂಡತಿ ಇಬ್ರು ಕೂಡ ಇಲ್ಲೇ ಇರ್ಬೇಕು ಅನ್ನುವಂತ ಒತ್ತಾಯವನ್ನ ಹಾಕಿ ಆತನನ್ನ ಕಳಿಸ್ತಾಳೆ. ಜೊತೆಗೆ ಈ ರೈತನ ಹೆಂಡತಿ ಮತ್ತು ಮಗನನ್ನ ಗೃಹ ಬಂಧನದಲ್ಲಿಟ್ಟು ಹಿಂಸೆ ನೀಡಿದ್ದಾಳೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾವಾಗ ಈ ಒಂದು ಸಾಲದ ಕಿರಿಕಿರಿ ಆತನಿಗೆ ತಪ್ಪಲಿಲ್ವೋ, ತಾನು ಮಾಡಿದಂತ ಸಾಲಕ್ಕಾಗಿ ಮತ್ತೊಂದ್ ಕಡೆ ತನ್ನ ಹೆಂಡತಿ ಮತ್ತು ಮಗ ಇಬ್ಬರೂ ಕೂಡ ಗೃಹ ಬಂಧನದಲ್ಲಿ ಇಟ್ಟಿದ್ದು ಸಾಕಷ್ಟು ಈತನಿಗೆ ಹಿಂಸೆ ಆಗತ್ತೆ. ಆಗ ಮನೆಗೆ ಬಂದು ನೊಂದ್ಕೊಂಡಂತ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಸದ್ಯ ಏನಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರೈತನ ಪತ್ನಿ ಏನಿದ್ದಾಳೆ ದುರ್ಗವ್ವ ಕೋತ್ ಮತ್ತೆ ಬಸವರಾಜ್ ಮಗ ಇಬ್ರು ಕೂಡ ಬೆಳಗಾವಿಯ ಯಮಕನಮರಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಿಕ್ಕೆ ಹೋಗ್ತಾಳೆ. ಆದ್ರೆ ಯಾಕೋ ಪೊಲೀಸ್ ಯಮಕನಮರಡಿ ಪೊಲೀಸರು ಈ ಒಂದು ದೂರನ್ನ ದಾಖಲು ಮಾಡ್ಕೊಳ್ಳೋ ಕೂಡ ಈಗ ವಿಳಂಬ ಮಾಡ್ತಿರುವಂತದ್ದು. ಸದ್ಯ ಏನಂತಂದ್ರೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಮತ್ತೊಂದ್ ಕಡೆ ಈ ಒಂದು ಬಡ್ಡಿ ವ್ಯವಹಾರಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ಲೆಡೆ ಕೂಡ ಇವರ ಖಂಡನೆ ಈ ಒಂದು ವಿಚಾರಕ್ಕಾಗಿ ವ್ಯಕ್ತ ಆಗ್ತಿರುವಂತದ್ದು. ಸದ್ಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಪೊಲೀಸ್ ಠಾಣೆ ಮುಂದೆ ಇಸ್ಲಾಂಪುರ ಗ್ರಾಮದ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಜೊತೆಗೆ ಏನು ಈ ಬಡ್ಡಿ ದಂಧೆ ಮಾಡ್ತಾ ಇರ್ತಕ್ಕಂತ ಮಹಿಳೆ ಏನಿದ್ದಾಳೆ ಆಕೆಯ ವಿರುದ್ಧ ಕೂಡಲೇ ಪ್ರಕರಣ ದಾಖಲಾಗಬೇಕು, ಆಕೆಯನ್ನ ಬಂಧನ ಮಾಡಬೇಕು. ಜೊತೆಗೆ ಏನು ಈ ಮೃತ ರೈತ ಏನಿದ್ದಾನೆ ಆತನ ಒಂದು ಸಾವಿಗೆ ತಕ್ಕ
ಶಾಸ್ತಿ, ಯಾರು ಸಾವಿಗೆ ಕಾರಣಾಗಿದೆ ಅಂತವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋ ಒತ್ತಾಯ ಸದ್ಯ ಮಾಡ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.